ನಮಸ್ತೆ ಸರ್. ಸರಿ ಹೇಳಿದೆ ನಿಮಗೆ, ತಲೆಯಲ್ಲಿ ಏನಿದೆ ನಿಮಗೆ? ಎಲ್ಲ ನೋಡ್ರಿ, ಸೆನ್ಸಿಟೈಸ್ ಆಗ್ಲಿಲ್ಲ ನೀವೆಲ್ಲ ಅಂತ ಹೇಳಿದ್ರೆ ನಾನು ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ಟಾಲರೇಟ್ ಎನಿ ಲ್ಯಾಪ್ಸಸ್. ನಾನೇ ನಿಮ್ಗೆ ಹೇಳಿದ್ದೀನಿ ನೋಡಪ್ಪ, ಬೈಪಾಸ್ ಅಲ್ಲಿ ಇದೆಲ್ಲ ಬೀಳ್ಸಿದ್ದಾವೆ ತನ್ಸಂಗ ಅದನ್ನ ಅಂತ. ಇದೊಳಗೆ ನೋಡು, ನಾಳೆ ಮಾಡ್ತೀನಿ ಸರ್, ನಾಡ್ದು ಇದ್ರ ಒಂದು ಕೆಲಸ ಮಾಡು, ಬೀಳ್ಕೊಂಡು ತಂದ್ಕೊಂಡು ನಾನೇ ಮಾಡ್ತೀನಿ ಹೋಗಿ. ಅವಾಗಲಾದ್ರೂ ಸಮಾಧಾನ ಆಗ್ತದೆ ನೋಡ. ವಾರ್ಷಿಕೋತ್ಸವ ನಡೆಯುತ್ತೆ, ನಡೆಯುವಾಗ ನಿಮ್ಮ ನಗರಸಭೆಯಲ್ಲಿ ಎಲ್ಲೇ ಆಗಲಿ ಜನರಿಗೆ ಹೊರಗಡೆಯಿಂದ ಬರೋರಿಗೆ ಒಂದ್ ರೀತಿಯಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಮೂಡುವ ರೀತಿ ಮಾಡಿ. ನಿಮ್ಗೇನ ತೊಂದರೆ ಇದ್ರೆ ಹೇಳಿ, ಒಳ್ಳೆ ಅಭಿಪ್ರಾಯ ಮೂಡಬೇಕು, ಆ ತರ ಮಾಡಬೇಕು. ಎನ್ವೈರನ್ಮೆಂಟ್ ಇಂಜಿನಿಯರ್ಗಳು ಸುಮ್ಮನೆ ಎಲ್ಲ ಹೊಟ್ಟೆ ಬೆಳೆಸ್ಕೊಂಡು ತಿರ್ಗದಲ್ಲ ಕೆಲಸ. ಯು ಮಸ್ಟ್ ಬಿ ಆಕ್ಟಿವ್. 5:30 ಬಂದು ಅಟೆಂಡೆನ್ಸ್ ತಗೊಂಡಿದ್ದೀರಿ ಅಂದ್ರೆ, 5:30 ಅಟೆಂಡೆನ್ಸ್ ತಗೊಂಡಿದ್ದೀರಿ ಅಂತಲ್ಲ, 5:30 ಅಟೆಂಡೆನ್ಸ್ ತಗೊಂಡಿದ್ದೀರಿ. ನಾನು ಐ ಎಮ್ ಎ ಪ್ರಾಕ್ಟಿಕಲ್ ಮ್ಯಾನ್, ನನಗೆ ಗೊತ್ತಿದೆ ಯಾರು ಎಷ್ಟೊತ್ತಿಗೆ ಬರ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ. ಸುಳ್ಳು ಹೇಳಕ್ ಹೋಗ್ಬಾರ್ದು. ಈ ಸರಿ ಏನೋ ಸುಳ್ಳು ಹೇಳಿದ್ದೀರಿ, ಇಟ್ಸ್ ಆಲ್ ರೈಟ್, ಮುಂದಕ್ಕೆ ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳ್ಬೇಕು. ನನ್ನ ಹತ್ರ ತಪ್ಪೇ ಇರ್ಲಿಬೇಕಾದ್ರೆ ಆ ಥರ ಎಲ್ಲ ಸುಳ್ಳು ಹೇಳ್ಬೇಡಿ ಮುಂದಕ್ಕೆ. ನೋಡ್ರಿ, ಅದು ಸುಂದರೀಕರಣ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಜವಾಬ್ದಾರಿ, ಇಲ್ಲಾಂದ್ರೆ ನಾನು ಟಾಲರೇಟ್ ಮಾಡೋದಿಲ್ಲ. ಸರಿ ಹೇಳಿದೆ ನಿನಗೆ, ತಲೆಯಲ್ಲಿ ಏನಿದೆ ನಿನಗೆ? ಎಲ್ಲ ನೋಡ್ರಿ, ಸೆನ್ಸಿಟೈಸ್ ಆಗ್ಲಿಲ್ಲ ನೀವೆಲ್ಲ ಅಂತ ಹೇಳಿದ್ರೆ ನಾನು ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ಟಾಲರೇಟ್ ಎನಿ ಲ್ಯಾಪ್ಸಸ್. ನಾನೇ ನಿಮ್ಗೆ ಹೇಳಿದ್ದೀನಿ ನೋಡಪ್ಪ, ಬೈಪಾಸ್ ಅಲ್ಲಿ ಇದೆಲ್ಲ ಬೀಳ್ಸಿದ್ದಾವೆ ತನ್ಸಂಗ ಅದನ್ನ ಅಂತ. ಇದೊಳಗೆ ನೋಡು, ನಾಳೆ ಮಾಡ್ತೀನಿ ಸರ್, ನಾಡ್ದು ಇದ್ರ ಒಂದು ಕೆಲಸ ಮಾಡು, ಬೀಳ್ಕೊಂಡು ತಂದ್ಕೊಂಡು ನಾನೇ ಮಾಡ್ತೀನಿ ಹೋಗಿ. ಅವಾಗ ನಿಮ್ಗೆ ಸಮಾಧಾನ ಆಗ್ತದೆ ನೋಡ. ವಾರ್ಷಿಕೋತ್ಸವ ನಡೆಯುತ್ತೆ, ನಡೆಯುವಾಗ ನಿಮ್ಮ ನಗರಸಭೆಯಲ್ಲಿ ಎಲ್ಲೇ ಆಗಲಿ ಜನರಿಗೆ ಹೊರಗಡೆಯಿಂದ ಬರೋರಿಗೆ ಒಂದ್ ರೀತಿಯಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಮೂಡುವ ರೀತಿ ಮಾಡಿ. ನಿಮ್ಗೇನ ತೊಂದರೆ ಇದ್ರೆ ಹೇಳಿ, ಒಳ್ಳೆ ಅಭಿಪ್ರಾಯ ಮೂಡಬೇಕು, ಆ ತರ ಮಾಡಬೇಕು. ಎನ್ವೈರನ್ಮೆಂಟ್ ಇಂಜಿನಿಯರ್ಗಳು ಸುಮ್ಮನೆ ಎಲ್ಲ ಹೊಟ್ಟೆ ಬೆಳೆಸ್ಕೊಂಡು ತಿರ್ಗದಲ್ಲ ಕೆಲಸ. ಯು ಮಸ್ಟ್ ಬಿ ಆಕ್ಟಿವ್. 5:30 ಬಂದು ಅಟೆಂಡೆನ್ಸ್ ತಗೊಂಡಿದ್ದೀರಿ ಅಂದ್ರೆ, 5:30 ಅಟೆಂಡೆನ್ಸ್ ತಗೊಂಡಿದ್ದೀರಿ ಅಂತಲ್ಲ, 5:30 ಅಟೆಂಡೆನ್ಸ್ ತಗೊಂಡಿದ್ದೀರಿ. ನಾನು ಐ ಆಮ್ ಎ ಪ್ರಾಕ್ಟಿಕಲ್ ಮ್ಯಾನ್, ನನಗೆ ಗೊತ್ತಿದೆ ಯಾರು ಎಷ್ಟೊತ್ತಿಗೆ ಬರ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ. ಸುಳ್ಳು ಹೇಳಕ್ ಹೋಗ್ಬಾರ್ದು. ಈ ಸರಿ ಏನೋ ಸುಳ್ಳು ಹೇಳಿದ್ದೀರಿ, ಇಟ್ಸ್ ಆಲ್ ರೈಟ್, ಮುಂದಕ್ಕೆ ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳ್ಬೇಕು. ನನ್ನ ಹತ್ರ ತಪ್ಪೇ ಇರ್ಲಿಬೇಕಾದ್ರೆ ಆ ಥರ ಎಲ್ಲ ಸುಳ್ಳು ಹೇಳ್ಬೇಡಿ ಮುಂದಕ್ಕೆ. ನೋಡ್ರಿ, ಅದು ಸುಂದರೀಕರಣ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಜವಾಬ್ದಾರಿ, ಇಲ್ಲಾಂದ್ರೆ ನಾನು ಟಾಲರೇಟ್ ಮಾಡೋದಿಲ್ಲ.